ನಮಸ್ತೆ ವೀಕ್ಷಕರೇ, ಇವತ್ತಿನ ಸುದ್ದಿ ಸಮಾಚಾರಗಳಿಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಾ. ಮೊದಲಿಗೆ ಹೆಡ್ಲೈನ್ಸ್. ಗದಗ ನಗರದಲ್ಲಿ ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆ, ಮಳೆಯಿಂದ ಭಾರ್ಯವಂತರ ಸೃಷ್ಟಿ, ಮನೆಗಳಿಗೆ ನುಗ್ಗಿದ ನೀರು, ಜನಜೀವನ ಅಸ್ತವ್ಯಸ್ತ. ಬೈಕ್ ಮತ್ತು ಟೆಂಪೋ ಮಧ್ಯೆ ಅಪಘಾತ, ಬೈಕ್ ಸವಾರ ಸ್ಥಳದಲ್ಲೇ ಸಾವು. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ ಘಟನೆ. ಪ್ರವಾಹ ನಿಂತರೂ ಬದುಕು ಇನ್ನೂ ದುಸ್ತರ, ಅವರಾದಿ ಗ್ರಾಮಸ್ಥರ ಕೈಗೆ ಸಿಕ್ತಿಲ್ಲ ನೆರೆ ಪರಿಹಾರ. ಬೆಳಗಾವಿಯಲ್ಲಿ ಪ್ರವಾಹದಿಂದ ನಲುಗಿದ ಜನರ ಕೈಗೆ ಸರ್ಕಾರ ಘೋಷಿಸಿದ ನೆರೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಇದೀಗ ವಾರ್ತೆಗಳ ವಿವರ. ಬರುವ ತಿಂಗಳಿನಲ್ಲಿ ಜರುಗುವ ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಕಾಗವಾಡದಲ್ಲಿ ನನಗೆ ಮತ್ತು ಅಥಣಿಯಲ್ಲಿ ಲಕ್ಷ್ಮಣ್ ಸೌದಿ ಇವರಿಗೆ ಟಿಕೆಟ್ ನೀಡಿದ್ರೆ ಮಾತ್ರ ಗೆಲುವು ಸಾಧಿಸಲಿದೆ, ಇಲ್ವಾದ್ರೆ ಎರಡು ಸ್ಥಾನಗಳು ಕಳೆದುಕೊಳ್ಳಲಿವೆ ಎಂದು ನೇರವಾಗಿ ಮಾಜಿ ಶಾಸಕ ರಾಜು ಕಾಗೆ ಪಕ್ಷದ ಮುಖಂಡರಿಗೆ ಸಭೆ ಮುಖಾಂತರ ಸಂದೇಶ ನೀಡಿದ್ದಾರೆ. ಎಸ್, ಮಂಗಳವಾರದಂದು ಉರಾಗ ಖುರ್ದ್ ಪಟ್ಟಣದ ಕಟಗೇರಿ ಸಭಾಭವನದಲ್ಲಿ ಬಿಜೆಪಿ ಪಕ್ಷ ಮತ್ತು ಅವರ ಬೆಂಬಲಿಗರ ಕಾರ್ಯಕರ್ತರು ಬೃಹತ್ ಸಭೆ ಹಮ್ಮಿಕೊಂಡಿದ್ರು. ಸಭೆಯಲ್ಲಿ ಮಾತನಾಡುವಾಗ, ನಾನು ಮತ್ತು ಲಕ್ಷ್ಮಣ್ ಸವದಿ ಬಿಜೆಪಿ ಪಕ್ಷದ ನಿಷ್ಠಾವಂತರು, ನಾಲ್ಕು ಸಲ ಶಾಸಕನಾಗಿದ್ದೇನೆ. ಈ ಬಗ್ಗೆ ಪಕ್ಷದ ಮುಖಂಡರಿಗೆ ನಾಳೆ ಬೆಂಗಳೂರಿನಲ್ಲಿ ಭೇಟಿಯಾಗಿ ಎಲ್ಲ ಮಾಹಿತಿ ನೀಡಲಿದ್ದೇನೆ. ಪಕ್ಷದವರು ಕಡೆಗಣಿಸದೆ ನನಗೆ ನ್ಯಾಯ ಒದಗಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ರಾಜು ಕಾಗೆ ಹೇಳಿದ್ರು. ಪಕ್ಷದವರು ಟಿಕೆಟ್ ನೀಡಲು ನಿರಾಕರಿಸಿದ್ರೆ ನಿಮ್ಮ ಮುಂದಿನ ನಡೆ ಏನು ಎಂದು ವಿಚಾರಿಸಿದಾಗ, ನಾನೇನು ಸನ್ಯಾಸಿಯಲ್ಲ, ನಾಲ್ಕು ಬಾರಿ ಶಾಸಕನಾಗಿದ್ದೇನೆ, ಕಾರ್ಯಕರ್ತರ ದೊಡ್ಡ ಗುಂಪಿದೆ, ಸದ್ಯಕ್ಕೆ ಈ ಬಗ್ಗೆ ಏನು ಹೇಳದೆ ಇದ್ದಿದ್ರೂ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಖಚಿತ ಎಂದು ರಾಜು ಕಾಗೆ ಹೇಳಿದ್ರು. ಇಂತಹವರಿಗೆ ಬಿಜೆಪಿಯವರು ಕರೆದು ಟಿಕೆಟ್ ನೀಡುತ್ತಿದೆ, ಯಾವ ಪುರುಷಾರ್ಥಕ್ಕಾಗಿ ಎಂಬ ಟೀಕೆ ಪಕ್ಷದ ಬಿಜೆಪಿ ಪಕ್ಷದ ಬ್ಲಾಕ್ ಅಧ್ಯಕ್ಷರಾದ ನಿಂಗಪ್ಪ ಕೋಕಲ್, ಸೀತಲ್ ಪಾಟೀಲ್, ರವೀಂದ್ರ ಪೂಜಾರಿ ಸೇರಿದಂತೆ ಅನೇಕ ಕಾರ್ಯಕರ್ತರು ತಮ್ಮ ವಿಚಾರ ವ್ಯಕ್ತಪಡಿಸಿ, ರಾಜು ಕಾಗೆ ಇವರಿಗೆ ಚುನಾವಣೆ ಸ್ಪರ್ಧಿಸಿರಿ, ನಾವು ನಿಮ್ಮ ಬೆಂಬಲಕ್ಕಿದ್ದೇವೆ ಎಂದು ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಕಾರ್ಯಕರ್ತರಾದ ಸಿದ್ದಗೌಡ ಕಾಗೆ, ನಾರಾಯಣ ಕಟ್ಟಿ, ರಾಮರಾಜ್, ಶಿವಾನಂದ ಪಾಟೀಲ್ ಸೇರಿದಂತೆ ಸುಮಾರು 3,500 ಹೆಚ್ಚು ಕಾರ್ಯಕರ್ತರು ಪಾಲ್ಗೊಂಡರು. ಗದಗ ನಗರದಲ್ಲಿ ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಅಬ್ಬರಕ್ಕೆ ಮನೆಗಳಿಗೆ ನುಗ್ಗಿದ ನೀರು, ಜನಜೀವನ ಅಸ್ತವ್ಯಸ್ತಗೊಳಿಸಿದೆ. ಇದರ ಬಗ್ಗೆ ಒಂದು ಸ್ಟೋರಿ ಎಲ್ಲಿದೆ ವಾಚ್ ಮಾಡಿ.
ಗದಗ ನಗರದ ಗಂಗಿಮಡಿ ಕಾಲನಿಯಲ್ಲಿ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ನೀರು ಬಡ ಜನರ ಬದುಕು ಮೂರಾಬಟ್ಟಿ ಮಾಡಿದೆ. ರಾತ್ರಿ ಇಡೀ ಮನೆಯಲ್ಲಿ ಸೇರಿರುವ ನೀರು ಹೊರಹಾಕುವುದಕ್ಕೆ ಸ್ಥಳೀಯರು ಹರಸಾಹಸ ಪಟ್ಟರು. ಮಳೆ ಬಂದಾದ್ಮೇಲಂತೂ ಗಂಗಿಮಡಿ ಜನರಿಗೆ ಇದೇ ಗೋಳಾಗಿದೆ. ತಡರಾತ್ರಿ 1 ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ. ಹಲವು ಬಾರಿ ನಗರಸಭೆ ಅಧಿಕಾರಿಗಳು ಗಮನಕ್ಕೆ ತಂದರೂ ಯಾರೆಂದಿಲ್ಲ. ಇದು ಗಂಗನಮಡಿ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆಯಾರಗಳಿಗೆ ಅಭಿವೃದ್ಧಿಯೇ ಕಂಟಕವಾಗಿ ಮಾರ್ಪಟ್ಟಿದೆ ಅಂತ ಜನರು ಕಿಡಿಕಾರಿದ್ದಾರೆ. ವೈಜ್ಞಾನಿಕ ಕಾಂಟ್ರಾಕ್ಟ್ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿ ಮಾಡದೇ ಇದ್ದಕ್ಕೆ ಕಾರಣ ಅಂತ ಆರೋಪಿಸಿದ್ದಾರೆ. ನಮ್ಮ ಸಮಸ್ಯೆಯನ್ನ ಕೇಳೋರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇಡೀ ರಾತ್ರಿ ಮಕ್ಕಳು ಮರಿ ಕಟ್ಕೊಂಡು ನೀರಿನಲ್ಲೇ ನಿಲ್ಲುವ ಪರಿಸ್ಥಿತಿ ನಮ್ಮದು ಅಂತ ಗೋಳಾಡುತ್ತಿದ್ದಾರೆ. ಅಲ್ಲೊಂದು ಅಲ್ಲಿಬ್ರು ಟಿವಿ ನೆನ್ನವ್ರು ಬಂದಿದ್ದೀಗ ಅಲ್ಲಿ ಹೋಗ್ಯಾರ ಅವ್ರು ಇಲ್ಲಿ ಮಾಡ್ಕೊಂಡು ಹೋಗ್ಯಾರ ಅವ್ರು ಇದೇ ಇಲ್ಲೇ ಮಾಡ್ಯಾರ ಅವರು ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ರೊಳ್ಳಿ ಗ್ರಾಮದ ಯುವಕ ಮೃತಪಟ್ಟಿದ್ದಾರೆ. ಬೈಕ್ ಮತ್ತು ಟೆಂಪೋ ಮಧ್ಯೆ ಅಪಘಾತ ಸಂಭವಿಸಿದೆ. ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ನಡೆದಿದೆ. ಬೀಳ್ಗಿ ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ ಈ ಘಟನೆ ನಡೆದಿದೆ. ಬೈಕ್ ಸವಾರ ರೋಳಿ ಗ್ರಾಮದ ಯುವಕ ಎಂದು ತಿಳಿದು ಬಂದಿದೆ. 30 ವರ್ಷದ ಸಾದಿಕ್ ದೊಡ್ಡಮನಿ. ಸ್ಥಳಕ್ಕೆ ಆಗಮಿಸಿದ ಬೀಳ್ಗಿ ಪೊಲೀಸರು ಈ ಪ್ರಕರಣ ಕುರಿತು ಬೀಳ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರವಾಹ ನಿಂತರೂ ಬದುಕು ಇನ್ನೂ ದುಸ್ತರ. ಅವರಾದಿ ಗ್ರಾಮಸ್ಥರ ಕೈಗೆ ಸಿಕ್ಕಿಲ್ಲ ನೆರೆ ಪರಿಹಾರ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದಿಂದ ನಲುಗಿದ ಜನರ ಕೈಗೆ ಸರ್ಕಾರ ಘೋಷಿಸಿದ ನೆರೆ ಪರಿಹಾರ ಸಿಕ್ಕಿಲ್ಲ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅವರಾದಿ ಗ್ರಾಮದಲ್ಲಿ ಪರಿಹಾರದ ಚೆಕ್ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಎಂದು ಸಂತ್ರಸ್ತರು ಅವರಾದಿ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದರು. ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಮಳೆಯಾದ ಪರಿಣಾಮ ರಾಜ್ಯದಲ್ಲಿ ಮಲಪ್ರಭಾ ನದಿ ತುಂಬಿ ಹರಿದು ಪ್ರವಾಹ ಸೃಷ್ಟಿಸಿತು. ಮಲಪ್ರಭಾ ನದಿ ಅಬ್ಬರಕ್ಕೆ ಊರು ಕೇರಿ ಕೊಚ್ಚಿಕೊಂಡು ಹೋಗಿದೆ. ಮನೆ ಮಠ ಕಳೆದುಕೊಂಡ ಜನ ಬೀದಿಗೆ ಬಿದ್ದಿದ್ರು. ಇವರ ಬದುಕು ರೂಪಿಸಬೇಕಾದ ಸರ್ಕಾರ ಪರಿಹಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿತ್ತು. ಆದ್ರೆ ಆ ಭರವಸೆ ಇನ್ನು ಭರವಸೆಯಾಗಿ ಉಳಿದಿದೆ. ನೆರೆ ಪರಿಹಾರದ ಚೆಕ್ ಸಿಗದೆ ಸಂತ್ರಸ್ತರು ಅವರಾದಿ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ದಾರೆ. ಅಧಿಕಾರಿಗಳಿಗೆ ಆಟ, ಸಂತ್ರಸ್ತರಿಗೆ ಗೋಳಾಟ. ಬೆಳಗಾವಿಯಲ್ಲಿ ಪ್ರವಾಹದಿಂದ ನಲುಗಿದ ಜನರ ಕೈಗೆ ಸರ್ಕಾರ ಘೋಷಿಸಿದ ನೆರೆ ಪರಿಹಾರ ಸಿಕ್ಕಿಲ್ಲ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅವರಾದ್ ಗ್ರಾಮದಲ್ಲಿ ಪರಿಹಾರದ ಚೆಕ್ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ. ಹಣ ಕೊಟ್ಟವರಿಗೆ ಹೆಚ್ಚಿನ ಪರಿಹಾರ ಕೊಡ್ತಿದ್ದಾರೆ. ಬಡ ನಿರ್ಗತಿಕ ಜನರನ್ನ ಕಡೆಗಣಿಸಲಾಗುತ್ತಿದೆ ಎಂದು ಸಂತ್ರಸ್ತರು ಆರೋಪಿಸಿದ್ದು, ನಿತ್ಯವೂ ಅವರಾದ್ ಗ್ರಾಮ ಪಂಚಾಯತ್ಗೆ ನ್ಯಾಯಕ್ಕಾಗಿ ಅಲೆದಾಡುವಂತಾಗಿದೆ. ನಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಯಾವುದೇ ಉಪಯೋಗ ಇಲ್ಲ. ಯಾಕೆಂದ್ರೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಲಿ, ಇಲ್ಲಿರುವ ಪಿಡಿಒ ಅಧಿಕಾರಿಯಾಗಲಿ, ಇಲ್ಲಿ ಪಂಚಾಯತ್ಗೆ ಬೀಗ ಹಾಕಿಕೊಂಡು ಹೋಗ್ತಾರೆ ಅಂತ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಪ್ರವಾಹದಿಂದಾಗಿ ಸಾವಿರಾರು ಜನ ಮನೆ ಕಳೆದುಕೊಂಡಿದ್ದಾರೆ. 1000ಕ್ಕೂ ಹೆಚ್ಚು ಜಾನುವಾರುಗಳಿಗೆ ಮೇವು ಇಲ್ಲ. 2 ಲಕ್ಷ ಹೆಕ್ಟರ್ನಷ್ಟು ನದಿ ತೀರದ ಜಮೀನಿನ ಬೆಳೆ ಹಾನಿಯಾಗಿ ರೈತರು ಪರಿತಪಿಸುವಂತಾಗಿದೆ. ಆದರೆ ಸರ್ಕಾರ ಮಾತ್ರ ಪ್ರವಾಹ ಪೀಡಿತ ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ತಲಾ 10,000 ರೂಪಾಯಿ ಚೆಕ್ ನೀಡಿ ಸುಮ್ಮನಾಗಿದೆ. ಇನ್ನು ಜಿಲ್ಲೆ ಹಾಗೂ ತಾಲೂಕಾ ಅಧಿಕಾರಿಗಳು ನೆರೆ ಹಾನಿ ಪ್ರದೇಶಗಳಿಗೆ ಸರಿಯಾಗಿ ಸರ್ವೆ ಕೆಲಸ ಮಾಡದೆ ತಮ್ಮ ಇಷ್ಟದಂತೆ ಬಂದವರಿಗೆ ಪರಿಹಾರದ ಚೆಕ್ ನೀಡುತ್ತಿದ್ದಾರೆ. ಅಧಿಕಾರಿಗಳು ತಮ್ಮ ಹಣದ ದಾಹದಿಂದ ಉಳ್ಳವರ ಉಡಿ ತುಂಬುತ್ತಿದ್ದು, ಹೆಚ್ಚಿನ ಹಾನಿಗೊಳಗಾದ ಸಂತ್ರಸ್ತರು ಮಾತ್ರ ಸಂಕಷ್ಟಗಳ ಸರಮಾಲೆಯಿಂದ ಹೊರಬರಲು ಆಗುತ್ತಿಲ್ಲ ಎಂದು ಅವರಾದ ಗ್ರಾಮದ ಸಂತ್ರಸ್ತರು ಆರೋಪ ಮಾಡುತ್ತಿದ್ದಾರೆ. ಅದು ಬೇಡವಪ್ಪ, ನಮ್ಗೇನು ಬೇಡ ಬೇಡ ಪಡ್ದಪ್ಪ ಅಂತ ಇಂತದೊಟ್ಟೇನು ಅದ್ರ ದಿಕ್ಕಿಲ್ಲ. ಅಡತೆ ಕುಂತೇವಿ, ಮಳೆ ಹಚ್ಚಿ ಹೊಡ್ತತಿ, ರಾತ್ರಿ ಹಿಂಗ್ ಕುಂತೆ ಮುದ್ದೆಗಿ ಹೇಳ್ರಿ ಬೇಕಾರ. ಹ್ಮ್
ನಮಗೂ ಏನ್ ಬಂದಿಲ್ರಿ, ಕಾಲಿಲ್ಲ, ಏನಿಲ್ಲ ನೋಡ್ರಿ. ನಮ್ದು ದುಡಿದು ಪರಿಸ್ಥಿತಿ ಗಂಭೀರ ಇರಾಕಿಲ್ಲ, ನಾವ್ ಒಂದ್ ಲಿಸ್ಟ್ ನಾಗ ನಮ್ದು ಯಾವ ಹೆಸರು ತಲೆದಾಸ ಏನಾತ ಯಾರು ನನಗೆ ದಾದಾ ಮಾಡೋಲ್ರಿ ಅವ್ರ ಪಂಚಾಯತ್ ಕಿಲ್ಯಾಕರಿಗೆ ಅರ್ಧನಾಥ್ ಓಟ್ ಸರಿಯಾಗ ವರ್ಕ್ ಮಾಡೋಲ್ರಿ ಅವ್ರ ನಮ್ದು ಪರಿಹಾರ ಆದ್ರೆ ಮನೆ ಮಗ್ಳಕ್ನಾರ ಬಿದ್ದ ಬಂದವು ನಮ್ದು ಒಂದ್ ಬಂದಿಲ್ಲ ಹೆಂಗ್ರಿ ಬಂತ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಪುರಸಭೆ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮ ಆಚರಿಸಲಾಯಿತು. ಹೌದು, ಕಾರ್ಯಕ್ರಮಕ್ಕೂ ಮುನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುರಸಭೆಯ ಎಲ್ಲಾ ಸಿಬ್ಬಂದಿಗಳು ಸೇರಿ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮ ಆರಂಭಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ನಡೆಯಬೇಕಾದರೆ ಪೌರ ಕಾರ್ಮಿಕರ ಸೇವೆ ಪ್ರಮುಖವಾದ ಪಾತ್ರವಾಗಿದೆ. ನಮ್ಮ ಪಟ್ಟಣ ಸ್ವಚ್ಛತೆಯಿಂದ ಇದೆ ಎಂದರೆ ಶ್ರೇಯಸ್ಸು ಕೇವಲ ನಿಮಗೆ ಮಾತ್ರ ಸೇರಬಹುದು. ನಿಮ್ಮ ಕೆಲಸ ರಾಜಕಾರಣಿಗಳಿಗೆ ಮಾದರಿಯಾಗಬೇಕೇ ಹೊರತು ನಿಮ್ಮ ಕೆಲಸದಲ್ಲಿ ರಾಜಕೀಯ ತರಬಾರದು ಎಂದು ಪುರಸಭೆಯ ಎಲ್ಲಾ ಸಿಬ್ಬಂದಿಗಳಿಗೆ ತಹಸೀಲ್ದಾರ್ ಅವರು ಕಿವಿಮಾತು ಹೇಳಿದರು. ನಂತರ ಎಲ್ಲ ಪೌರ ಕಾರ್ಮಿಕರಿಗೆ ಗೌರವಧನ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿಯಾದ ಎಸ್ಕೆ ಲಕ್ಷ್ಮೀಶ್, ಸಿಬ್ಬಂದಿಗಳಾದ ನಾನಾ ಸಾಹೇಬ್, ಸಂಗೀತಾ ಹಿರೇಮಠ್, ಬಾಬು ಮೇಲ್ಕೇರಿ, ಲಕ್ಷ್ಮಣ ದೊಡ್ಡಮನಿ ಸೇರಿದಂತೆ ಅನೇಕ ಪೌರ ಕಾರ್ಮಿಕರು ಭಾಗಿಯಾಗಿದ್ದರು. ಎಲ್ಲರಿಗೆ ಆರೋಗ್ಯ, ನಿಮ್ಮಿಂದ ಆರೋಗ್ಯ ವಾತಾವರಣ ಸೃಷ್ಟಿ ಮಾಡ್ತೀರಿ. ದಯಮಾಡಿ ಇವತ್ತು ಪೌರ ಕಾರ್ಮಿಕ ದಿನಾಚರಣೆ ಇರೋದ್ರಿಂದ ನಾವು ಇನ್ನು ಕಾಳಜಿ ಮಾಡಬೇಕಾಗ್ತದೆ. ನಿಮ್ಮ ಆರೋಗ್ಯನೂ ನೀವು ಕಾಪಾಡಿಕೊಳ್ಳುವಂಥ ವ್ಯವಸ್ಥೆ ಆಗಲಿ, ಅದ್ರ ಬಗ್ಗೆನೂ ನೀವು ಕಾಳಜಿ ತಗೊಳ್ತಾ ಇರಿ. ರಾಜಕೀಯದವರು ಕೂಡ ನಾಚೋ ಥರ ಕೆಲಸ ಮಾಡಿ, ಬಟ್ ನಿಮ್ಮ ಕೆಲಸದಲ್ಲಿ ಹೆಂಗೂ ರಾಜಕೀಯ ನಂತರ ಹೋಗಲಿ. ಒಂದು ರೀತಿಯಾಗಿ ಎಲ್ಲರೂ ಕೂಡಿಕೊಂಡು ನಿಮ್ಮ ಮೇಲಾಧಿಕಾರಿಗಳು ಏನಿರ್ತಾರೆ ಅವ್ರು ಕೆಲಸ ಮಾಡೋದೇ. ಪ್ರಸಕ್ತ ವರ್ಷ ಅಫಜಲ್ಪುರ್ ತಾಲೂಕಿನಲ್ಲಿ ಉಂಟಾದ ಭೀಕರ ಬರಗಾಲದ ಹಿನ್ನೆಲೆಯಲ್ಲಿ ಮಾಶಾಳ್ ಜಿಲ್ಲಾ ಪಂಚಾಯತ್ ಸದಸ್ಯ ಅರುಣ್ಕುಮಾರ್ ಎಂವೈ ಪಾಟೀಲ್ರ ಹುಟ್ಟು ಹಬ್ಬವನ್ನು ಸಾಮಾಜಿಕ ಕಾರ್ಯ ಮಾಡುವ ಮುಖಾಂತರ ಸರಳವಾಗಿ ಆಚರಿಸೋಣ ಎಂದು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಮತೀನ್ ಪಟೇಲ್ ಹೇಳಿದರು. ಅಫಜಲ್ಪುರ್ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ತಿಂಗಳ 27ರಂದು ನಡೆಯಬೇಕಿದ್ದ ಮಾಶಾಳ ಜಿಲ್ಲಾ ಪಂಚಾಯತ್ ಸದಸ್ಯ ಅರುಣ್ಕುಮಾರ್ ಅವರ 46ನೇ ವರ್ಷದ ಹುಟ್ಟು ಹಬ್ಬವನ್ನ ಈ ಬಾರಿ ಬರ ಆವರಿಸಿದ ಹಿನ್ನೆಲೆ ಕಾರ್ಯಕ್ರಮವನ್ನ ಮೊಟಕುಗೊಳಿಸಿದ್ದು, ಅದರ ಬದಲಾಗಿ ಶುಭ ಕೋರುವ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹುಟ್ಟು ಹಬ್ಬಕ್ಕೆ ದುಂದು ವೆಚ್ಚ ಖರ್ಚು ಮಾಡದೆ ತಾಲೂಕಿನ ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆ ವಿತರಣೆ, ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ, ಸಸಿ ನೆಡುವುದು, ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮುಖಾಂತರ ಸರಳವಾಗಿ ಹುಟ್ಟು ಹಬ್ಬಕ್ಕೆ ಶುಭ ಕೋರಬೇಕೆಂದು ತಿಳಿಸಿದರು. ಸಸಿ ನೆಡುತ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಬಟ್ಟೆ ಪುಸ್ತಕಗಳನ್ನು ವಿತರಣೆ ಮಾಡೋದಾಗಿರ್ಬೋದು, ಪೌರ ಕಾರ್ಮಿಕರಿಗೆ ಬಟ್ಟೆ ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು, ಇಂಥ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಒಂದಾಗಿ ಒಂದು ತಾಲೂಕಿನಲ್ಲಿ ಮತ್ತು ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಬರಗಾಲ, ಅದರಲ್ಲಿ ವಿಶೇಷವಾಗಿ ಅಫಜಲ್ಪುರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬರಗಾಲದ ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದು 10% ಶೇಕಡಾ 10% ಕೂಡ ಬೆಳೆ ಸರಿಯಾಗಿಲ್ಲ. ಇನ್ನೊಂದು 15 ದಿವಸ ಮಳೆ ಬರಲಿಲ್ಲ ಅಂದರೆ ಎಲ್ಲ ಬೆಳೆಗಳು ಒಣಗಿ ಹೋಗ್ತಕ್ಕಂಥ ಒಂದು ಸ್ವಭಾವ. ಅಷ್ಟೇ ಅಲ್ಲ, ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಏನು ಉಜನಿಯಿಂದ ಬಿಟ್ಟಿರ್ತಕ್ಕಂಥ ಒಂದು ಪ್ರವಾಹದಿಂದಾಗಿ ಭೀಮಾ ನದಿಯ ದಡದಲ್ಲಿ ನಮ್ಮ ರೈತರು ಏನು ಸ್ವಲ್ಪ ಮಟ್ಟಿಗೆ ಒಂದು ಏನು ಬೆಳೆ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ರು, ಆ ಬೆಳೆ ಕೂಡ ಎಲ್ಲ ಪ್ರವಾಹದಿಂದ ಕೊಚ್ಕೊಂಡು ಹೋಗಿದೆ. ಇವತ್ತಿನ ದಿವಸ ರಾಜ್ಯ ಸರ್ಕಾರ ಆ ಒಂದು ರೈತರ ಒಂದು ಹಾನಿಯಾದಂಥ ಬೆಳೆಯನ್ನು ಸರ್ವೆ ಮಾಡಿ ಅವರಿಗೆ ಸಹಾಯಧನ ಮಾಡ್ತಾರೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ನಿಜಶರಣ ಅಂಬಿಗರ ಚೌಡಯ್ಯ ದೇವಸ್ಥಾನದಲ್ಲಿ ಪಾವನಗಂಗಾ ಕೋಲಿ ಕಬ್ಬಲಿಗ ಸರ್ಕಾರಿ ಮತ್ತು ಅರೆಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ಇದರ 5ನೇ ವಾರ್ಷಿಕ ಸಾಮಾನ್ಯ ಸಭೆ ಜರುಗಿತು.
ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ನಿಜಶರಣ ಅಂಬಿಗರ ಚೌಡಯ್ಯ ದೇವಸ್ಥಾನದಲ್ಲಿ ನಡೆದ ಪಾವನಗಂಗಾ ಕೂಲಿ ಕಬ್ಬಲಿಗ ಸಹಕಾರಿ ಮತ್ತು ಅರೆಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ಇವರ 5ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಪ್ರಾಧ್ಯಾಪಕರಾದ ಮೇಲ್ಕರ್ ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರಿ ಸಂಘಗಳು ಸಮಾಜಮುಖಿಯಾಗಿರಬೇಕು. ಸಂಘದಲ್ಲಿರುವ ಸದಸ್ಯರು ಲಾಭಕ್ಕಾಗಿ ನಿಮ್ಮ ಹಣವನ್ನ ಹೂಡಿಕೆ ಮಾಡದೆ ಕಷ್ಟದಲ್ಲಿರುವ ಸಮಾಜದ ಜನರಿಗೆ ಸಹಾಯವಾಗಬೇಕೆಂಬ ಮನೋಭಾವದಿಂದ ಸಮಾಜಕ್ಕಾಗಿ ನಿಮ್ಮ ಹಣ ಮತ್ತು ಜ್ಞಾನದ ಅಲ್ಪ ಕಾಣಿಕೆ ನೀಡಬೇಕೆಂದರು. ಜ್ಞಾನದ ಅಲ್ಪ ಕಾಣಿಕೆ ನೀಡಬೇಕೆಂದು ಹಾಗೂ ನಮ್ಮ ಸಮಾಜದಲ್ಲಿ ನಡೆಯುವ ಒಳ್ಳೆ ಕಾರ್ಯಗಳಿಗೆ ಅಡೆತಡೆ ಉಂಟು ಮಾಡುವವರೇ ಜಾಸ್ತಿ. ಇಂತಹದ್ರಲ್ಲಿ ಪಾವನಗಂಗಾ ಪತ್ತಿನ ಸಹಕಾರಿ ಸಂಘದ ಕಾರ್ಯ ಹೆಮ್ಮೆ ಪಡುವಂತಹದ್ದು ಎಂದು ಎಸ್ಕೆ ಮೇಲ್ಕರ್ ಅವರು ಹೇಳಿದರು. ಅಧ್ಯಕ್ಷತೆ ವಹಿಸಿದ ಚಂದ್ರಶೇಖರ್ ತುಂಬಿಗಿ ಅವರು ಮಾತನಾಡಿ, ಸಂಘದ ಸದಸ್ಯರು ಷೇರು, ಲಾಭಾಂಶ ಮುಂತಾದ ಹಲವಾರು ಅಂಕಿಅಂಶಗಳನ್ನು ಸಭೆಯ ಮುಂದಿಟ್ಟರು. ಈ ಸಭೆಯಲ್ಲಿ ನಿವೃತ್ತರಿಗೆ, ಷೇರು ಕುಬೇರದಾರರಿಗೆ, ಜೋಕುಮಾರ ಸ್ವಾಮಿ ದರ್ಶನ ಮಾಡಿಸುವ ಸಮಾಜದ ಮಹಿಳೆಯರಿಗೆ ಗೌರವಧನ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಎಂಎಸ್ ಶಿರ್ವಾಳ್, ವಸಂತರಾವ್ ನರ್ಬೋಳ್, ಪರಶುರಾಮ್ ಹಂಚಿನಾಳ್, ಪರಶುರಾಮ್ ನ್ಯಾವನೂರ್, ಅಮೃತ್ ಮಾಲಿ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಇದು ನಮ್ಮಲ್ಲಿ ಒಳ್ಳೆ ಒಬ್ಬ ರಾಜಕಾರಣಿ ಒಳ್ಳೆಯವಾದಂತ ನಮ್ಮನ್ನು ಕಾಪಾಡುವಂತ ಶಕ್ತಿ ಎಲ್ಲಿ ಇಲ್ಲ. ಇವತ್ತು ನಾವು ಜನಸಂಖ್ಯೆದಲ್ಲೇ 50 ಲಕ್ಷ ಇದೀವಿ ರಾಜ್ಯದಲ್ಲಿ. ಇದೇ ಜೀವರಿಗೆಯಲ್ಲಿ ನಾವು 32,000 ಇದ್ದೀವಿ. ಅವತ್ತಿನ ದಿನ ಮುಂಗಡಪ್ಪ ಅವರು ಇಲ್ಲಿ ಬಂದು ಎಲೆಕ್ಷನ್ ನಿಲ್ಲುವುದಕ್ಕಿಂತ ಮುಂಚಿತವಾಗಿ ನಾನು 4 ವರ್ಷ ಜ್ಯೋತಿ ಯಾತ್ರೆ ಮಾಡಿದ್ದಕ್ಕೆ ದೇವೇಗೌಡರು ನಿಂತೇನಪ್ಪ ನಿಮ್ಗೆ ಟಿಕೆಟ್ ಕೊಡ್ತೀನಿ ಅಂತಂದ್ರು. ನನಗೆ ಆ ಸಾಮರ್ಥ್ಯ ಇರಲಿಲ್ಲ. ಅಂದರೆ ಅದಕ್ಕೆಲ್ಲ ಹಣ ಖರ್ಚು ಮಾಡಬೇಕಾಗ್ತದೆ, ನೌಕರಿ ರಾಜೀನಾಮೆ ಕೊಡಬೇಕಾಗ್ತದೆ. ಇಲ್ಲ ಸರ್, ನನ್ನ ಮೇಲೆಗೆ ಬಡತನದ ಕುಟುಂಬಗಳ ಜವಾಬ್ದಾರಿ ಇದ್ದಾವೆ, ನಮಗೆ ಆ ಕೆಲಸ ಆಗುದಿಲ್ಲ. ಯಾರ ರಾಜ್ಯದಲ್ಲಿ ತೀವ್ರ ಕುತೂಹಲ ಕೇಳಿಸಿರುವ 15 ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಗೆ ನಮ್ಮ ಪತ್ರ ಸಲ್ಲಿಕೆಗೆ 4-5 ದಿನಗಳು ಬಾಕಿ ಇದ್ದು, ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡಲು ಬಿಜೆಪಿ ಕಸರತ್ತು ಆರಂಭಿಸಿದೆ. ಈ ನಡುವೆ KR Pete ವಿಧಾನಸಭೆ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಸಿಎಂ BS ಯಡಿಯೂರಪ್ಪನವರ ಪುತ್ರ ವಿಜೇಂದ್ರಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. KR Pete ಅನರ್ಹ ಶಾಸಕ ನಾರಾಯಣಗೌಡ ಅನರ್ಹತೆ ಕುರಿತು ಇಂದು ಸುಪ್ರೀಂ ಕೋರ್ಟ್ ತೀರ್ಪುವಾಗಲಿದ್ದು, ಸುಪ್ರೀಂ ಕೋರ್ಟ್ ನಾರಾಯಣಗೌಡ ಸ್ಪರ್ಧೆಗೆ ಅವಕಾಶ ನೀಡದಿದ್ದರೆ ಸಿಎಂ BSY ಪುತ್ರ ವಿಜೇಂದ್ರ ಸ್ಪರ್ಧೆಗೆ ಚಿಂತನೆ ನಡೆಸಲಾಗಿದೆ ಎಂದು ಬಿಜೆಪಿ ಮುಖಂಡ ಬೂಕಳ್ಳಿ ಮಂಜು ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಾರಾಯಣಗೌಡಗೆ ಅವಕಾಶ ಸಿಗದಿದ್ರೆ ವಿಜೇಂದ್ರ ಸ್ಪರ್ಧೆ. ವಿಜೇಂದ್ರ ನಮ್ಮ ತಾಲೂಕಿನ ಮಗ, ಹೀಗಾಗಿ ಬಿಜೆಪಿ ಸರ್ಕಾರದಿಂದ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರಬಹುದು ಎಂಬ ಉದ್ದೇಶದಿಂದ ಬಿಜೆಪಿ ಟಿಕೆಟ್ ನೀಡುವ ಸಂಬಂಧ ಚರ್ಚೆ ನಡೆಸಲಾಗುವುದು ಎಂದು ಮಂಜು ತಿಳಿಸಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಮಂಗಳವಾರ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ವಾಸ್ತವ್ಯ ಹೂಡಿ ಜಿಲ್ಲಾಸ್ಪತ್ರೆಯಲ್ಲಿ ಇರುವ ಸಮಸ್ಯೆ ಕುಂದುಕೊರತೆಗಳನ್ನು ಆಲಿಸಿದರು. ಆಸ್ಪತ್ರೆಯ ಸಮಸ್ಯೆ, ಸಿಬ್ಬಂದಿ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ಕೇಂದ್ರ ಸರ್ಕಾರದ ನೂತನ ಯೋಜನೆ ಬಗ್ಗೆ ತಿಳಿಸಿ ಸಂಬಳ ಹೆಚ್ಚಿಸುವ ಬಗ್ಗೆ ಭರವಸೆ ನೀಡಿದರು. ಬೆಳಗ್ಗೆ ಎದ್ದು ಆಸ್ಪತ್ರೆಯ ಶೌಚಾಲಯದಲ್ಲಿಯೇ ಸ್ನಾನ ಮುಗಿಸಿ ತಾವು ಉಳಿದಿದ್ದ ಕೊಠಡಿಯಲ್ಲೇ ಸಚಿವರು ಶಿವಪೂಜೆ ಮಾಡಿದರು. ಪೂಜೆಯ ಬಳಿಕ ಆಸ್ಪತ್ರೆ ಆವರಣದಲ್ಲಿ ಶ್ರೀರಾಮುಲು ಸಿಬ್ಬಂದಿ ಜೊತೆಗೆ ಕುಂದುಕೊರತೆ ಸಭೆ ನಡೆಸಿದ್ದು, ಶುಶ್ರೂಷಕರ ಡಿ ದರ್ಜೆ ನೌಕರರ ಸಮಸ್ಯೆಗಳನ್ನು ಆಲಿಸಿದರು. ಜೊತೆಗೆ ಸೇವಾ ಭದ್ರತೆ, ಸಂಬಳದ ಕೊರತೆ ಬಗ್ಗೆ ಸಚಿವರಲ್ಲಿ ಶುಶ್ರೂಷಕಿಯವರು ಮನವಿ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 24 ಪೆಸಿಫಿಕ್ ದ್ವೀಪಗಳ ರಾಜ್ಯಗಳು ಮತ್ತು ಸರ್ಕಾರಗಳ ಮುಖ್ಯಸ್ಥರನ್ನ ಭೇಟಿಯಾಗಿ ಉತ್ತಮ ಭಾಷಣದ ಮೂಲಕ ಎಲ್ಲರ ಮನಸ್ಸನ್ನ ಸೆಳೆದ್ರು. ಅದು ಹೇಗೆ ಅಂತೀರಾ? ಸುದ್ದಿಯೊಮ್ಮೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 24 ಪೆಸಿಫಿಕ್ ದ್ವೀಪಗಳ ರಾಜ್ಯಗಳ ಮತ್ತು ಸರ್ಕಾರಗಳ ಮುಖ್ಯಸ್ಥರನ್ನ ಭೇಟಿಯಾದರು. ತಮ್ಮ ಆರಂಭಿಕ ಭಾಷಣದಲ್ಲಿ ಮಾತನಾಡಿದ ಪ್ರಧಾನಿ, ಈ ಸಭೆ ಆಯೋಜಿಸಲಾಗಿದೆ ಎಂಬುದು ಸಂತೋಷದ ವಿಷಯ. ಭಾರತವು ಎಲ್ಲರೊಂದಿಗೆ ಸ್ನೇಹ ಸಂಬಂಧವನ್ನ ಹೊಂದಿದೆ. ನಾವು ಪರಸ್ಪರ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾಲುದಾರರು. ನಾನು ಎಲ್ಲ ನಾಯಕರು ಮತ್ತು ನಿಯೋಗಗಳನ್ನ ಸ್ವಾಗತಿಸುತ್ತೇನೆ ಎಂದು ಹೇಳಿದರು. पैसिफिक स्मॉल आइलैंड डेवलपमेंट स्टेटस के साथ भारत की यह बैठक आयोजित की गई है. सभी पीसीएस देशों के साथ भारत के मैत्रीपूर्ण संबंध है. हम एक दूसरे के विकास में महत्वपूर्ण साझेदार हैं. भारत इन देशों के बीच 2 समिट मीटिंग्स आयोजित हो चुकी है. इस मुलाकात के जरिए हम अपनी पार्टनरशिप को और बढ़ाने पर चर्चा करेंगे. ಸೆಪ್ಟೆಂಬರ್ 24 ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧಿವೇಶನದ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾದರು. ಹೌದು,
ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಟ್ರಂಪ್, ಪ್ರಧಾನಿ ಪಾಕಿಸ್ತಾನದ ಐಎಸ್ಐಎಲ್ ಖೈದಾಗೆ ತರಬೇತಿ ನೀಡಿದೆ ಎಂದು ಒಪ್ಪಿಕೊಂಡ ಪಾಕಿಸ್ತಾನ ಪ್ರಧಾನಿಯವರ ಹೇಳಿಕೆಯನ್ನ ನೀವು ಹೇಗೆ ನೋಡ್ತೀರಿ ಎಂದು ಹೇಳಿದರು. It would be great if they could work out something on Kashmir. We all want to see that, I'm sure. But isn't terror a bigger issue, sir? Pakistan state-sponsored terror. Is there a roadmap to deal with Pakistan state-sponsored terror? You have great reporters. I wish I had reporters like this. We're doing better than anybody I've ever heard. Where do you find these reporters? This is a great thing. Now, look, you have a great prime minister. He'll solve the problem. I have no... ದಕ್ಷಿಣ ಏಷ್ಯಾದ ರಾಜ್ಯ ಮತ್ತು ರಾಜ್ಯೇತರ ನಟರು ವಿಶೇಷವಾಗಿ ಪಾಕಿಸ್ತಾನದಿಂದ ಈ ಪ್ರದೇಶ ಮತ್ತು ವಿಶ್ವದ ಇತರ ಭಾಗಗಳಲ್ಲಿ ಭದ್ರತೆಗಾಗಿ ಭಯೋತ್ಪಾದನೆ ಹಣಕಾಸು ಬಗ್ಗೆ ಜಿನಿವಾದಲ್ಲಿ ಮಂಗಳವಾರ ನಡೆದ 42ನೇ ಅಧಿವೇಶನ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಜಿನೆವಾದಲ್ಲಿ ನಡೆದ 42ನೇ ಅಧಿವೇಶನ ಮಾನವ ಹಕ್ಕುಗಳ ಮಂಡಳಿಯ ಸಂದರ್ಭದಲ್ಲಿ ಯುಎನ್ಎನಲ್ಲಿ ಯುರೋಪಿನ ಫೌಂಡೇಶನ್ ಫಾರ್ ಸೌತ್ ಏಷ್ಯನ್ ಸ್ಟಡೀಸ್ ಆಯೋಜಿಸಿದ ದಕ್ಷಿಣ ಏಷ್ಯಾದಲ್ಲಿ ಭಯೋತ್ಪಾದನೆ ಹಣಕಾಸು ಎಂಬ ಶೀರ್ಷಿಕೆಯ ಕಾರ್ಯಕ್ರಮವೊಂದರಲ್ಲಿ ಯುರೋಪ್ ಮತ್ತು ಯುಕೆ ತಜ್ಞರು ಮಾತನಾಡಿದರು. ಹೆನ್ರಿ ಜಾನ್ಸನ್ ಸೊಸೈಟಿಯ ಸಂಸ್ಥಾಪನಾ ಸಹವರ್ತಿ ಡಾಕ್ಟರ್ ಪಾಲ್ ಸ್ಟಾ ದಕ್ಷಿಣ ಏಷ್ಯಾದಿಂದ ವಿಶೇಷವಾಗಿ ಪಾಕಿಸ್ತಾನದಿಂದ ಯುರೋಪ್ ಮತ್ತು ಯುಕೆಗೆ ಹಣ ಹೇಗೆ ಹರಿಯುತ್ತಿದೆ ಮತ್ತು ನಂತರ ಭಾರತದಲ್ಲಿ ಭಯೋತ್ಪಾದಕರ ಚಟುವಟಿಕೆಗಳಿಗೆ ಹೇಗೆ ಬಳಸಲ್ಪಡುತ್ತದೆ ಎಂಬುದರ ಬಗ್ಗೆ ಒತ್ತು ನೀಡಿದ್ರು. ಈ ವಿಷಯದಲ್ಲಿ ಪಾಕಿಸ್ತಾನವು ನಿಜವಾದ ಸಮಸ್ಯೆಯನ್ನು ಹೊಂದಿದೆ ಮತ್ತು ಇದು ಯಾವಾಗಲೂ ಇಮ್ರಾನ್ ಖಾನ್ ಎದುರಿಸಬೇಕಾದ ಸವಾಲುಗಳಲ್ಲಿ ಒಂದಾಗಿದೆ. ನಾನು ಪ್ರಯತ್ನಿಸಲು ಮತ್ತು ಪಾಕಿಸ್ತಾನದೊಂದಿಗೆ ವ್ಯವಹರಿಸಲು ಯೋಚಿಸುವ ಅಂತಾರಾಷ್ಟ್ರೀಯ ಅಧಿಕಾರಿಗಳಿಗೆ ಇದು ಒಂದು ಪ್ರಶ್ನೆಯಾಗಿದೆ. ಹೀಗಾಗಿ ಬೂದಿ ಪಟ್ಟಿಯಿಂದ ಕಪ್ಪು ಪಟ್ಟಿಗೆ ಹೋಗಬೇಕಾಗಬಹುದು ಎಂದು ನಾನು ಭಾವಿಸುತ್ತೇನೆ. ಅಫ್ಘಾನಿಸ್ತಾನದ ಅಧ್ಯಕ್ಷ ಅಶ್ರಫ್ ಘಾನಿಯಾ ಮತ್ತು ಮುಖ್ಯಸ್ಥ ಮತ್ತು ಬರ್ಗೋಫ್ ಫೌಂಡೇಶನ್ನ ವಿದ್ವಾಂಸ್ ಮೈಲಾಜ್ ದೌಡ್ ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಪಾಕಿಸ್ತಾನ ಪ್ರಮುಖ ಪ್ರಾಯೋಜಕ ಎಂದು ಹೇಳಿದರು. Challenges that Imran Khan would face. I'm not sure he's got an enormous amount of room to wriggle because of the pressure on him internally from, for example, the intelligence services. So it's a question really for the international authorities, I think, to try and deal with Pakistan. And so I think we probably do need to move from that grey list to the blacklist. Do you believe that Pakistan had done enough, you know, took up the menace of terrorism, you know, because they are already on the grey list of FATF and very shortly the future will be decided if they will be blacklisted? Well, it's counterintuitive and counterproductive for Pakistan to crack down on the terrorist, so-called terrorist movements, because as they call them, they are the strategic assets of Pakistan. The Afghan Taliban are doing the bidding of Pakistan. They may have some national aspirations too, but without the Afghan Taliban, Pakistan would not be able to put the kind of pressure it wants to put on Afghanistan, and through Afghanistan also on India, and then use that as a bargaining chip with the rest of the world, especially the Western countries and the US. So Pakistan is the main sponsor. ಇನ್ನು ಎರಡು ದಿನ ಮಳೆ. ಹವಾಮಾನ ಇಲಾಖೆ ಎಚ್ಚರಿಕೆ. ರಾಜ್ಯಕ್ಕೆ ಲಾಹಿಕ ಚಂಡಮಾರುತ ಎಫೆಕ್ಟ್. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ಮೇಲ್ಮೈ ಸುಳಿಗಾಳಿ ಪರಿಣಾಮ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಇನ್ನು ಎರಡು ದಿನ ಮಳೆ ಮುಂದುವರಿಯಲಿದೆ. ಕಳೆದ ಮೂರು ದಿನಗಳಿಂದ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಮಳೆ ಸಂಬಂಧಿತ ಅವಘಡಗಳಿಗೆ ಮೂವರು ಬಲಿಯಾಗಿದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಭರ್ಜರಿ ಮಳೆಯಾಗಿದ್ದು ನಿಂಬರದೊಡ್ಡಿಯಲ್ಲಿ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಗ್ರಾಮಸ್ಥರು ರಾತ್ರಿಯಿಡೀ ಜಾಗರಣೆ ಮಾಡಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಸಿಲುಕಿ ಅಪಾರ ಪ್ರಮಾಣದ ಬೆಳೆಗಳು ಜಲಾವೃತವಾಗಿವೆ. ಮಂಡ್ಯದ ಮದ್ದೂರು ತಾಲೂಕಿನ ಬಹುತೇಕ ಕೆರೆಗಳು ತುಂಬಿ ಅಪಾರ ಪ್ರಮಾಣದಲ್ಲಿ ಕೊಡೆಬಿದ್ದು ನೂರಾರು ಎಕರೆ ಜಮೀನುಗಳು ಮುಳುಗಡೆಯಾಗಿವೆ. ಹುಬ್ಬಳ್ಳಿಯಲ್ಲಿ ವ್ಯಾಪಕ ಮಳೆಯಾಗಿದ್ದು ನಗರದ ಕಮರಿಪೇಟೆ ವೃತ್ತದ ಬಳಿ ನೂರಾರು ವರ್ಷ ಹಳೆಯದಾದ ಮನೆಗಳು ಕುಸಿದು ಬಿದ್ದಿವೆ. ಗದಗ ಜಿಲ್ಲೆಯ ಹೊಳೆ ಆಲೂರು ಸುತ್ತಮುತ್ತ ರಾತ್ರಿ ಇದ್ದಕ್ಕಿದ್ದಂತೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಮಲ್ಲಪ್ರಭಾ ಮತ್ತು ಬೆಣ್ಣೆಹಳ್ಳಿಗೆ ದಿಢೀರನೆ ನೆರೆ ಬಂದು ನೂರಾರು ಎಕರೆ ಹೊಲ ಜಲಾವೃತವಾಗಿವೆ. ತುಮಕೂರಿನ ಪಾವಗಡ ಜಿಲ್ಲೆಯಲ್ಲಿ 99.8 ಮಿಲಿಮೀಟರ್ ಮಳೆಯಾಗಿದ್ದು ಕೋಲಾರದಲ್ಲಿ 114.4 ಮಿಲಿಮೀಟರ್ ಮಳೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಮಳೆಯಾಗಿದ್ದು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಜಲಮಡಕು ಜಲಾಶಯಕ್ಕೆ 20 ಅಡಿ ನೀರು ಬಂದಿದೆ. ಟಿವಿ ಸ್ಟ್ರೀಕ್ಷಣದ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.